Halo. Halo, dokter. Zara. Vijay entah, sir. Vijay. Yen kenapa? Ya urus. Sir, ಇಲ್ಲಿ ಬನಶಂಕರಿ ಇಂದ ಸರ್, ಏನ್ ಬೇಕು? ಒಂದು ಪ್ರಶ್ನೆ ಕೇಳಬೇಕಾಯ್ತು ಸರ್ ನಿಮ್ಮ ಹತ್ರ. ಏನು? ಆಕ್ಚುಲಿ ವ್ಯವಸಾಯದ್ದು ಸರ್, ಹಸು ಒಂದೊಂದು ಭಾಗವನ್ನು ಒಂದೊಂದು ದೇವ್ರು ಇರ್ತಾರೆ, ಬಟ್ ಈ ಹಾಲ್ನಲ್ಲಿ ಯಾವ ಯಾವ ದೇವ್ರು ಇರ್ತಾರೆ ಅಂತ ಒಂದು. ಇನ್ನೊಂದು ಪ್ರಶ್ನೆ, ಹಸು ಸಾಕಾಣಿಕೆಯಲ್ಲಿ ಹಸು ಒಂದು ವಯಸ್ಸಾದ ಮೇಲೆ ಯಾವ ರೀತಿ ನಾವು ಅದನ್ನ ಮಾಡ್ಬೋದು ಅಂತ ಸರ್ ಸ್ವಲ್ಪ ತಿಳ್ಕೊಬೇಕಾಗಿತ್ತು. ಹಸು ಸಾಕಾಣಿಕೆಯಲ್ಲಿ ಹಸು ಸಾಕಾಣಿಕೆಯಲ್ಲಿ ಹಸು ಸ್ವಲ್ಪ ವಯಸ್ಸಾಗುತ್ತೆ, ಹಾಲು ಕೊಡೋದು ಸ್ವಲ್ಪ ನಿಂತೋಗ್ಬಿಡುತ್ತೆ, ಅದನ್ನ ನಂಬು ಮೇಲೆ ಇದ್ ಮಾಡ್ಬೇಕಾ ಇಲ್ಲ ಎಲ್ಲಾರು ಆ ಕಸಾಯಿ ಖಾನೆ ಅಲ್ಲಿ ಇಲ್ಲಿ ಕೊಟ್ಬಿಡ್ತಾರೆ, ಅದು ತಪ್ಪು ಅಂತ ನನ್ ಭಾವನೆ. ಅದು ಭೂಮಿಲೆ ಇದ್ ಮಾಡ್ಬೇಕಾ ಅಂತ ಸರ್. ಈಗ ಸುಮಾರು ಒಂದು 23 ಹಸುಗಳಿರುತ್ತೆ, ಆ ಟೈಮ್ಲಿ ಏನ್ ಮಾಡ್ಬೇಕು? ಅಲ್ಲೋ, ಈ ಭೂಮಿಲಿ ಅಂದ್ರೆ ಕೊಂದು ಬಿಟ್ಟ. ಹಾ, ವಯಸ್ಸಾದ್ಮೇಲೆ ಅದು ಮಾಮೂಲಿ ಅದು ಡೆತ್ ಆಗುತ್ತಲ್ಲ ಸರ್. ಡೆತ್ ಆದ್ಮೇಲೆ ಭೂಮಿಲಿ ಹೂತ್ರೆ ಅದ್ರ ಮೇಲೆ ಒಂದು ಮರ ನೆಡಬೇಕು. ಓಹೋಹೋ, ಮರ ತುಂಬಾ ದೊಡ್ಡ ಮರ, ಮಾವು ಹಲಸು ತುಂಬಾ ಒಳ್ಳೆ ಮರ ನೆಟ್ರೆ ಅದು ಶ್ರೇಷ್ಠವಾಗಿ ಬೆಳ್ಕೊಂಡ್ಬಿಡುತ್ತೆ. ಆ ಹಸುವಿನ ಮೈಯಲ್ಲಿರುವ ಇನಾರ್ಗನಿಕ್ ಸಾಲ್ಟ್ಸ್ ಎಲ್ಲ ಆ ಹಾಂ ಸರ್. ಮರದಲ್ಲಿ ಹೋಗಿ ಆ ಮರ ಹಸುವಿನಂತೆ ತುಂಬಾ ಕಾಮಧೇನುವಿನಿಂದ ಕಲ್ಪವೃಕ್ಷವಾಗುತ್ತದೆ. ಇನ್ನು ಹಾಂ ಹಾಂ ಒಂದನೇದು, ನಿನ್ನ ಹಾಲಲ್ಲಿ ಯಾವ ದೇವರು ಇರ್ತಾರೆ? ಹಾಲಲ್ಲಿ ಶಕ್ತಿ ದೇವರಾದಂತಹ ಕುಮಾರಸ್ವಾಮಿ ಇರ್ತಾರೆ, ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾರೆ. ಹಾಂ 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 ಹಾಲು ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ, ಪಾರ್ವತಿ ಅಂದ್ರೆ ಕೆಚಲು, ಗರ್ಭ ಮತ್ತೆ ಕೆಚಲನ್ನ ಪಾರ್ವತಿ ಆದ್ರೆ ಹಾಲು, ಮೌನ ಹೌದು. ಮೊಲೆಯಾದ್ರೆ ಹಾಲು ಮಾತು ಅಂತ ಅರ್ಥ. ಹಾ ಹಾ ಹಾ, ಅದು ಹೇಗೆ ನಾವು ಈ ಸಗಣಿ ಮತ್ತೆ ಗಂಜಲನ ಲಕ್ಷ್ಮಿ ಅಲ್ವಾ? ಅಂತೀವಿ. ಹಂಗೆ ಏನಂದ್ರೆ ಹಾಲು ಈ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಔಷಧ. ಔಷಧ ಅಂದ್ರೆ ಜಗತ್ತಿನ ಮೊಟ್ಟ ಮೊದಲ ಆಯುರ್ವೇದಿಕ್ ಡಾಕ್ಟ್ರೇ ಹಸು, ಮತ್ತೆ ಎಲ್ಲ ಹಾಲು ಕೊಡುವ ಪ್ರಾಣಿಗಳು. ಇದು ಎಲ್ಲ ಹಾಲು ಕೊಡುವ ಪ್ರಾಣಿಗಳಲ್ಲೂ ಕುಮಾರಸ್ವಾಮಿನೇ ಹಾಲು. ಮೇಕೆ ಹಾಲು ಕೂಡ ಏನ್ ಕಡಿಮೆ ಅಲ್ಲ, ತುಂಬಾ ಶ್ರೇಷ್ಠ. ಮೇಕೆ ಹಾಲಿಂದ ನಿಮ್ ಎಂತ ಬೋನ್ಗಳ ಜೋಡಣೆ ಕೂಡ ಸರಿಯಾಗಿ ಆಗ್ಬಿಡುತ್ತೆ. ಸರ್, ಎಲ್ಲಾ ಎಲ್ಲಾ ಕೆಚ್ಚಲಿರುವ ಪ್ರಾಣಿಗಳೆಲ್ಲ ತಾಯಿ ಸಮಾನನೇ. ಮತ್ತೆ ನೋಡೋ, ಸತ್ತ ಪ್ರಾಣಿಗಳನ್ನ ತಿನ್ನುವುದರಲ್ಲಿ ತಪ್ಪಿಲ್ಲ, ಕೊಂದು ತಿನ್ನುವುದು ಕ್ರೌರ್ಯ. ಈ ತಿನ್ನುವವರು ತಿನ್ನುವವರ ಹೊಟ್ಟೆಗೆ ಹೊಡಿಬಾರದು. ತಿನ್ನುವವರು ಸತ್ತ ಪ್ರಾಣಿನ ತಿನ್ನುವರು ಇದಾರೆ ನಮ್ಮ ದೇಶದಲ್ಲಿ. ಆದ್ರೆ ಅವರು ಸತ್ತ ಮೇಲೆ ತಿಂತಾರೆ, ಅಷ್ಟು ಶ್ರೇಷ್ಠ. ಇವಾಗ ಆ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ರಣಹತ್ತುಗಳು ಜೀವಂತ ಕೊಲ್ಲೋದಿಲ್ಲ, ಅವ್ರನ್ನ ಸತ್ತ ಪ್ರಾಣಿಗಳನ್ನ ಹೌದು ತಿನ್ನೋದು. ಅಘೋರಿಗಳು ಸತ್ತ ಶವವನ್ನ ತಿಂತಾರೆ. ನೋಡು, ಸತ್ತ ಅಂದ್ರೆ ಸತ್ ಅಂದ್ರೆ ಪವಿತ್ರ ಅಂತ ಅರ್ಥ. ಸತ್ತ ದೇಹ ಅಂದ್ರೆ ಪವಿತ್ರ ದೇಹ ಅಂತ. ಇವಾಗ ನಾವು ಹಲ್ಸು ತಿಂದ್ರು ಸತ್ತ ಪ್ರಾಣಿನ ತಿಂದಂಗೆ, ಯಾಕಂದ್ರೆ ಅದು ಭೂಮಿಯಲ್ಲಿ ಕ್ರಿಮಿಕೀಟಗಳು ತಿನ್ನತ್ತೆ ಅದನ್ನ. ಅದಕ್ಕೆ ತಿನ್ನದವ ಪೂಜಿಸುವ ತಿನ್ನದವನವನು, ನಾವು ತಿನ್ನದೆ ಪೂಜಿಸಿದ್ರೆ ಅವನು ಉಪವಾಸ ಕುತ್ಕೋತಾನೆ ದೇವರು ಪೂಜೆಗೆ. ತಿನ್ನುವರ ನೈವೇದ್ಯ ತಿನ್ನುವವನವನು, ತಿನ್ನುವವನು ಏನ್ ತಿಂತಾನೋ, ಪ್ರಾಣಿನ್ ತಿಂದ್ರು ಪಕ್ಷಿನ್ ತಿಂದ್ರು ಇದು ಸಸ್ಯನ್ ತಿಂದ್ರು ಅವನು ಏನಿಟ್ರೆ ಅದನ್ನ ತಿಂತಾನೆ ಅವನು. ಕೊಂದವನು ತಿಂದಾಗ ಸತ್ತವನು ಅವನು. ನಾವು ಕೊಂದಾಗ ಪ್ರಾಣಿನ ಕೊಂದು ತಿಂತವಲ್ಲ, ಅವಾಗ ಸತ್ತೋಗ ಪ್ರಾಣಿಲಿ ಅವನ್ ಸೇರ್ಕೊಂಡು ಅದ್ರ ನೋವನ್ನ ಅನುಭವಿಸ್ತಾನೆ ಶಿವ. ಸತ್ತವನು ಬಿಟ್ಟದ್ದು ತಿನ್ನುವವನವನು. ಅವನ್ ಸತ್ತವನು ದೇಹ ಬಿಟ್ಟು ಬಿಡ್ತಾನಲ್ಲ, ಆ ದೇಹನ ಅವನೇ ಹುಳ ಹುಪ್ಪುಟಾಗಿ ತಿಂತಾನೆ. ಇದು ಜಗತ್ತಿನ ರಹಸ್ಯ ಕಣೋ. ಆದ್ರಿಂದ ನೀನು ಹೂತ್ರೂ ಪರವಾಗಿಲ್ಲ. ಯಾರಾದ್ರೂ ಸ್ವಾಮಿ, ನಾವು ಈ ಪ್ರಾಣಿನ ಎತ್ಕೊಂಡು ಹೋಗ್ಬಿಟ್ಟು ನಾವು ತಿಂತೀವಿ, ನಾವು ಕೊಲ್ಲೋದಿಲ್ವಲ್ಲ, ಅದೃಷ್ಟಕ್ಕದೇ ಪ್ರಾಣ ಹೋಗಿದೆ, ನಾವು ತಿಂತೀವಿ ಅಂದ್ರೆ ಧಾರಾಳವಾಗಿ ಎತ್ಕೊಂಡು ಹೋಗಪ್ಪ ಅಂತ ಹೇಳು. ಯಾವುದು ತಪ್ಪಿಲ್ವ ಈ ಜಗತ್ತಲ್ಲಿ. ನೀನು ಅದ್ರಿಂದ ಹಿಂದಿನ ಕಾಲದಲ್ಲಿ ಹಂಗ್ ಕೊಡ್ತಿದ್ರು. ಆದ್ರೆ ಕೆಲವರು ಯೋಚನೆ ಮಾಡ್ಬೇಕು, ಅವ್ರು ಎತ್ಕೊಂಡೋಗಿ ಹೋಟೆಲ್ಸ್ ಅಲ್ಲಿ ಮಾರೋದಕ್ಕೆ ಎತ್ಕೊಂಡೋದ್ರೆ ಅಂತವ್ರಿಗೆ ಬೇಡ, ನೀವು ಹೂಳುವುದೇ ಬೆಟರ್. ಯಾಕಂದ್ರೆ ಇದು ಯೋಚನೆ ಮಾಡಿ ಮಾಡ್ಬೇಕಾದಂತ ಕೆಲಸಗಳು.
ನಿಜ ನಿಜ. ಹಾಗಂತ ನಾವು ನೋಡೋ ಕೆಚ್ಚಲಿರುವ ಪ್ರಾಣಿಗಳೆಲ್ಲ ತಾಯಿ ಸಮಾನ, ಹಾಲು ಕೊಡುವ ಪ್ರಾಣಿಗಳೆಲ್ಲ ತಾಯಿ ಸಮಾನ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ, ಹಾಲು ಬಿಟ್ಟ ನಂತರ ಹಸು ವ್ಯರ್ಥವಲ್ಲ, ಯಾಕಂದ್ರೆ ಮುಂದಿನ ಜೀವನದಲ್ಲಿ ಹಾಲನ್ನ ಪ್ರತಿಯೊಬ್ಬ ರೈತ ಫ್ರೀಯಾಗಿ ಹಂಚಿಬಿಡ್ತಾನೆ. ಯಾಕಂದ್ರೆ ಹಸುವಿನ ಗೊಬ್ಬರಕ್ಕೆ ಪೆಟ್ರೋಲ್ ತರ ಬೆಲೆ ಬರುತ್ತೆ. ಯಾವ ಇದು ದೇವರು ಕೊಟ್ಟು ತಗೊಳ್ಳೋ ವ್ಯವಹಾರನ, ಇವಾಗ ಪೆಟ್ರೋಲ್ ದುಬೈ ಅರಬ್ UAE ಇಂದ ತಗೋತಾ ಇದಾರಲ್ಲ ನಮ್ ದೇಶದವರು, ಮುಂದೆ ಯಾವ ದೇಶದಲ್ಲಿ ಹಸುಗಳು ಜಾಸ್ತಿ ಇರುತ್ತೋ ಅವ್ರು ಪೆಟ್ರೋಲ್ ಕೊಡ್ತಾರೆ ಜಗತ್ತಿಗೆ. ಆ ಗೊಬ್ಬರನ ಗೋಬರ್ ಮಾಡಿ ಅದನ್ನ ಇಂಧನ ಮಾಡಿ ಅವರು ಇಂಪೋರ್ಟ್ ಮಾಡ್ಕೋತಾರೆ. ಅವಾಗ ಯಾರ ಹತ್ರ ಹೆಚ್ಚು ದನಗಳಿದ್ರೆ ಅವ್ರಿಗೆ ಹೆಚ್ಚು ಇನ್ಕಮ್. ಇವಾಗ ಮನುಷ್ಯ ಎಷ್ಟು ಕ್ರೂರಿ ಅಂದ್ರೆ, ಇವಾಗ ಹೆಚ್ಚು ಹಾಲು ಬರೋ ತರ ಹಸುಗಳಿಗೆ ಔಷಧಿಗಳನ್ನ ಇಂಜೆಕ್ಟ್ ಮಾಡ್ತಾರಲ್ಲ, ಅವಾಗ ಹೆಚ್ಚು ಗೊಬ್ಬರ ಬರೋ ತರ ಇಂಜೆಕ್ಷನ್ ಮಾಡ್ತಾರೆ. ಅಷ್ಟು ಅಸಹ್ಯ ಮನುಷ್ಯ, ಯಾವುದನ್ನು ಪ್ರಾಕೃತಿಕವಾಗಿ ಇರೋಕ್ ಬಿಡ್ತಾ ಇಲ್ಲ, ಅಪ್ರಾಕೃತಿಕ ಇವನು. ನಾವು ನೈಸರ್ಗಿಕವಾಗಿಯೇ ನಾವು ಅದನ್ನ ತಗೊಂಬೇಕು, ಬೆಳೆಸ್ಬೇಕು, ಮಾರ್ಪಡಿಸ್ಬೇಕು. ಹೌದೌದು, ಹೇಳ್ತಾರಲ್ಲ ಏನು, ಕೆರೆಯಿಂದ ತಗೊಂಡು ಹಾಗೆ ಕೆರೆಗೆ ಚೆಲ್ಲಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನಿಜ ನಿಜ. ಅವ್ರ ಹತ್ರ ಒಂದು ಇನ್ನೊಂದು ಒಂದೇ ಒಂದು ಪ್ರಶ್ನೆ, ದಯವಿಟ್ಟು ಪೂಜೆ ಮಾಡ್ಕೊಂಬಿಡಿ. ನಮ್ಮ ಮನೆ ದೇವರು, ನಾ ಪೂಜೆ ಮಾಡ್ತಿರೋದು ಮಂಟೇಸ್ವಾಮಿ ಅಂತ, ಬಟ್ ನಮ್ಗೆ ಸ್ವಲ್ಪ ಕಷ್ಟಗಳು ಎದುರಾಗಿದೆ, ಆದ್ರಿಂದ ಅದು ಸ್ವಲ್ಪ ನಮ್ಮ ಮನೆ ದೇವರು ಇನ್ನ ನಾವು ಹೋಗ್ ಬಂದ್ರು ಕೆಲವರು ಜ್ಯೋತಿಷಿಗಳು ನಿಮ್ ಮನೆ ದೇವರು ಪೂಜೆ ಮಾಡ್ತಿಲ್ಲ, ನೀವು ಬಿಟ್ಬಿಟ್ಟಿದೀರ ಅಂತ ಹೇಳ್ತಾರೆ. ಬಟ್ ಗೊತ್ತಾಗ್ತಿಲ್ಲ ನಾವು ಯಾವ ಮನೆ ದೇವರು ನಾವು ಪೂಜೆ ಮಾಡೋದ್ ಬಿಟ್ಬಿಟ್ಟಿದೀವಿ, ನಮ್ಮ ಪೂರ್ವಿಕರು ಬಿಟ್ಟಿದ್ದಾರೆ ಅಂತ. ಏನ್ ಒಂದು ಮೂಢನಂಬಿಕೆಗಳಿಗೆ ಹೋಗ್ಬೇಡಿ ನೀವು, ಕಷ್ಟಗಳು ಎಲ್ಲಾರ್ಗು ಇರುತ್ತೆ, ನಿನ್ಗೆ ಹೇಳಿರೋ ಜ್ಯೋತಿಷನಿಗೂ ಇರುತ್ತೆ. ಜ್ಯೋತಿಷರು ಅಂದ್ರೆ ಸಂಪೂರ್ಣ ಜ್ಯೋತಿಷಗಳು ಬೇರೆ, ಜ್ಯೋತಿಷ್ಯನ ದುರ್ಬಳಕೆ ಮಾಡ್ಕೊಳ್ಳೋರು ಇದಾರೆ. ಅವ್ರಿಗೇನ್ ಗೊತ್ತಿರುತ್ತೆ, ಯಾರಾದ್ರೂ ನಿಮ್ ಮನೆ ದೇವ್ರಿಗೋಗಿ ಕುಲದೇವ್ರಿಗೋಗಿ ಪೂರ್ವದ ಬಾಗ್ಲಿರ್ಲಿ ಮತ್ತೆ ಅವ್ರ ಕಾಲಸರ್ಪ ದೋಷ ಇದೆ, ಈ ಪಾಯಿಂಟ್ಸ್ ಬಿಟ್ರೆ ಬೇರೆ ಜ್ಯೋತಿಷ್ಯ ಅಗಾಧವಾದಂತಹ ಸಾಗರ ಅದು. ಅವ್ರ ಹತ್ರನೇ ಒಂದು ಚಿಕ್ಕ ಮೀನು ಅದರಲ್ಲಿ. ಇವರೆಲ್ಲ ಜ್ಯೋತಿಷ್ಯ ಅರಿತವ್ರು, ಯಾರು ಜ್ಯೋತಿಷ್ಯದಿಂದ ಭಯ ಬೀಳ್ಸೋದಿಲ್ಲ ಜನಕ್ಕೆ. ಜ್ಯೋತಿಷ್ಯವನ್ನ ಅರಿತವ್ರು ಯಾರು ಇನ್ನೊಬ್ಬರಿಗೆ ಭಯ ಬೀಳಿಸೋದಿಲ್ಲ. ಅಭಯವನ್ನ ಸಾರುವುದು ಜ್ಯೋತಿಷ್ಯ, ಭಯವಿಲ್ಲವಂತ ಮಾಡುವುದು ಜ್ಯೋತಿಷ್ಯ, ಪ್ರಾಣ ಭಯವನ್ನ ಪ್ರಾಣಕ್ಕೆ ಅಂಜದಿರುವಂತೆ ಮಾಡುವುದು ಜ್ಯೋತಿಷ್ಯ. ನೋಡಿ, ಇಷ್ಟು ಜನ ವಿಕೃತರು, ಇಷ್ಟು ಜನ ಹೆಣ್ಣು ನಿಂದಕರು, ಇಷ್ಟು ಜನ ಜೂಜಾಡಿಗರು, ಪ್ರಾಣ ತೆಗಿತೀವಿ ನಿಮ್ ಮನೆಗೆ ಬಂದ್ರು ಅಂದ್ರು, ಯಾವ ಧೈರ್ಯದ ಮೇಲೆ ಒಬ್ಬಂಟಿ ಹೋರಾಡ್ತಾ ಇದ್ದಾನೆ ಅವ್ರ ಹತ್ರ ಅಂದ್ರೆ, ಈ ಜ್ಯೋತಿಷ್ಯ ಕಲಿಸಿರುವಂತಹ ವಿದ್ಯೆ ಅದು. ನೀನ್ ಯಾವುದೇ ಪ್ರಾಣಿ ಅಟ್ಟಿಸ್ಕೊಂಡ್ ಬಂದಾಗ ಎದುರುಗಡೆ ಕತ್ತಿನಿಂದ ನಿಂತ್ಕೋ, ಆ ಪ್ರಾಣಿ ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ್ಕೊಳುತ್ತೆ ನಿನ್ನಿಂದ. ಅಭಯದಲ್ಲಿರುವ ಧೈರ್ಯ ಅದು. ಅಂದ್ರೆ ಆತರ ಏನಿಲ್ಲ ಅಂತ ಕೇಳ್ಬೋದಾ ಅವ್ರ ಹತ್ರ? ಅದೇ ಆ ರೀತಿ ಏನಿಲ್ಲ ಏನಿಲ್ಲ ಏನಿಲ್ಲ, ನಿನ್ಗೆ ನಿನ್ಗಿಷ್ಟ ಬಂದವ್ರನ್ನ ಮನೆ ದೇವ್ರನ್ನ ಚೇಂಜು ಮಾಡ್ಕೋಬಹುದು. ನಿನ್ಗಿಷ್ಟ ಬಂದವ್ರನ್ನ ಹಚ್ಕೋಬಹುದು, ಯಾವ ದೇವ್ರನ್ನ ಬೇಕಾದ್ರೂ ಹಚ್ಕೋಬಹುದು, ನಿನ್ನ ತಲೆಮಾರಿನಿಂದ ಅದನ್ನ ಕಂಟಿನ್ಯೂ ಮಾಡ್ಬೋದು. ಹಂಗೇನಿಲ್ಲ, ಪಾಪಗಳು ನಿನ್ನ ನೀನು ಆ ತಾಳೆ ಹಾಕೋಬೇಕು, ನಾನೇನ್ ತಪ್ಪು ಮಾಡಿದೀನಿ, ಆ ತಪ್ಪು ನಾನು ಮುಂದೆ ಮಾಡಬಾರ್ದು, ಈ ರೀತಿ ಥಿಂಕ್ ಮಾಡ್ಬೇಕು ನೀನು. ಏನಕ್ಕಂದ್ರೆ ಯಾವ್ದೇ ಒಂದು ನನ್ನ ಅನುಭವ ಅನುಭವಕ್ಕೆ ಬಂದಿರೋದು, ಯಾವ್ದೇ ಒಂದು ಕೆಲ್ಸಕ್ಕೆ ಹಾಕಿದ್ರು ಕೈ ಹಾಕಿದ್ರು ಅದು ಅರ್ಧ ಅರ್ಧದಲ್ಲೇ ನಿಂತೋಗ್ಬಿಡುತ್ತೆ, ಮತ್ತೆ ಬೇರೆ ಮೈಂಡ್ ಡೈವರ್ಟ್ ಆಗ್ಬಿಡ್ತೀನಿ. ಆ ಒಂದು ರೀತಿ ಕೇಳಿದೆ. ಓಕೆ, ತುಂಬಾ ತುಂಬಾ ಧನ್ಯವಾದಗಳು. ಇದನ್ನ ಹಾಕ್ತೀನಿ. ಹಾ, ಖಂಡಿತ ಖಂಡಿತ. ಅವರತ್ತು ತಿನ್ನದವನವನು ತಿನ್ನುವರ ನೈವೇದ್ಯ ತಿನ್ನುವವನವನು, ತಿನ್ನದವ ಪೂಜಿಸುವ ತಿನ್ನದವನವನು ತಿನ್ನುವರ ನೈವೇದ್ಯ ತಿನ್ನುವವನವನು, ಕೊಂದ
ತಿಂದವನು ತಿಂದಾಗ ಸತ್ತವನು ಅವನು ಕೊಂದವನು ತಿಂದಾಗ ಸತ್ತವನು ಅವನು ಸತ್ತವರು ಬಿಟ್ಟದ್ದು ತಿನ್ನುವನವನು ನೋವಿಲ್ಲದವನವ ನೋವ ಕೊಡಲಗುದೇ ಸಾವಿಲ್ಲದವನಂತೆ ಅವ ಕೊಲ್ಲಲಾರನು ನೋವಿಲ್ಲದವನವ ನೋವ ಕೊಡಲಗುದೇ ಸಾವಿಲ್ಲದವನಂತೆ ಅವ ಕೊಲ್ಲಲಾರನು ಆದಿ ತಿರುಕನು ಅವನಂತೆ ಕೊಡುವುದೆಲ್ಲಿಂದ ಬೂದಿ ಹಚ್ಚುವನು ಅವನಂತೆ ಕೆಡುವುದೆಲ್ಲಿಂದ ಸುಟ್ಟರೂ ಸುಡದವನು ಸುಡುವುದೆಲ್ಲಿಂದ ಅಡಿ ನಡೆದ ಕಿತ್ತಡಿಯ ನಡಿಗೆಗೆ ಚಂದ ಅಡಿ ನಡೆದ ಕಿತ್ತಡಿಯ ನಡಿಗೆಗೆ ಚಂದ ಆರು ಮೂರರ ಮನೆಯ ಆಳುವವನವನು ಏಳೂರ ದಾಟಿದರೆ ಕಾಣುವವನವನು ಆರು ಮೂರರ ಮನೆಯ ಆಳುವವನವನು ಏಳೂರ ದಾಟಿದರೆ ಕಾಣುವವನವನು ಎಂಟೆದೆಯ ಭಂಟನವ ಗಂಟು ಬಿಡಿಸುವನು ಎಂಟೆದೆಯ ಭಂಟನವ ಗಂಟು ಬಿಡಿಸುವನು ನಾಲ್ಕೈದು ಸೇರಿಸಿ ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು ಆರು ಮೂರರ ಮನೆಯ ಆಳುವವನವನು ಏಳೂರ ದಾಟಿದರೆ ಕಾಣುವವನವನು ಎಂಟೆದೆಯ ಭಂಟನವ ಗಂಟು ಬಿಡಿಸುವನು ನಾಲ್ಕೈದು ಸೇರಿಸಿ ನಕ್ಕು ನಗಿಸುವನು ನಾಲ್ಕೈದು